ಕೆಲವು ಪ್ರಶ್ನೆಗಳನ್ನ ಬಿಜೆಪಿ ಅವರಿಗೆ ನಾನು ಕೇಳಿದೆ ಅವರು ಸುತ್ತಿ ಬಳಸಿ ಮತ್ತೆ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತ ಮಾತನಾಡ್ತಾ ಇದ್ರು ನನಗೆ ಗೊತ್ತಾಯ್ತು ಇರಲಿ ಪರವಾಗಿಲ್ಲ ನಾನು ನಾಗರಾಜ್ ಯಾದವ್ ಹತ್ರ ಬರ್ತೀನಿ ಸರ್ ಈಗ ನೀವು ಆರಂಭದಲ್ಲಿ ಆಡಿದ ಮಾತುಗಳು ನಾನು ಅದನ್ನು ಎಂಡಾರ್ಸ್ ಮಾಡಲ್ಲ ನಿಮ್ಮ ಹತ್ರ ಇರೋ ಮಾಹಿತಿ ಯಾರೋ ಅದೇನೋ ಬಾಂಬೆಗೆ ಹೋಗಿದ್ರು ಆ ಸಿಡಿ ಇತ್ತು ಇವರು ಇದನ್ನು ತಂದಿರೋದು ನನಗೆ ಅಲ್ಲಲ್ಲ ಇದು ಗೊತ್ತು ಏನು ಅವ್ರು ತಂದಿರೋ ಸ್ಟೇ ಸ್ಟೇ ನನಗೊತ್ತು ಕೇಳಿಸ್ಕೊಳ್ಳಿ ನೋಡಿ ಪ್ರಶ್ನೆ ಕೇಳಿಸ್ಕೊಳ್ಳೋಕೆ ಅಲ್ವಾ ರಮೇಶ್ ಜಾರಕಿಹೊಳಿ ಮಾಡೋ ಆರೋಪ ಏನು ಈ ತರದ ಸುಮಾರು ಡಿಗಳನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನೀವು ಸಿಡಿ ಇರೋದನ್ನ ಒಪ್ಕೋತಾ ಅಂತ ಅಂತಂದ್ಮೇಲೆ ಆ ಸಿಡಿ ಡಿ ಕೆ ಶಿವಕುಮಾರ್ ಹತ್ರ ಯಾಕೆ ಇರಬಾರ್ದು ಅಂತ ನನ್ ಒಪ್ಕೊಂಡಿಲ್ಲ ನಾನು ನೀವು ಶಿವಕುಮಾರ್ ಸಾಹೇಬರು ಮಂಡ್ಯದಲ್ಲಿ ಮಾತಾಡಿಗೆ ಹೇಳ್ತಾರೆ ಏನ್ ಹೇಳ್ತಾರೆ ನನ್ನ ಹತ್ರ ಬಹಳ ವಿಚಾರಗಳಿದೆ ನನ್ನ ಹತ್ರ ಅವ್ರ ಬಂಡವಾಳ ಬಿಟ್ಟರೆ ಅವ್ರ ಮನೆ ಹಾಳಾಗ್ಬಿಡ್ತದೆ ಹೌದು ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅಂದ್ರೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದೆ ನಾನ್ ಸವಾಲ್ ಆಗ್ತೀನಿ ನಿಮ್ಗೆ ತಾಕತ್ತಿದ್ರೆ ಬಿಡು ಹಾಕ್ತೀನಿ ಅದಕ್ಕೆ ಅವ್ರೇನ್ ಉತ್ತರ ಕೊಟ್ಟಿದ್ದಾರೆ ಅಭ್ಯಾಸ ಇಲ್ಲ ಮನೆ ಹಾಳು ಮಾಡಿ ಅಭ್ಯಾಸ ಇದೆಯಾ ಮನೆ ಒಡೆದ ಅಭ್ಯಾಸ ಮನೆ ನಿಮ್ದಲ್ಲ ಟೈಮ್ ಪ್ಲೀಸ್ ನೀವು ಸುಮ್ಮನೆ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು ಯಾವ್ದೊಂದು ನಿಮಿಷ ಇರಿ ಸರ್ ನೀವು ಮಾತಾಡಬೇಕು ಇದ್ರೆ ನೀನು ನೋಡಪ್ಪ ನೀವು ಮನೆ ಆಳ್ ಕೆಲಸ ಮಾಡದೆ ಇದ್ರೆ ರಾಜೀನಾಮೆ ಯಾಕೆ ಕೊಟ್ಟಪ್ಪ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ರಾಜೀನಾಮೆ ಯಾಕೆ ಕೊಟ್ಟ್ರಿ ನೀವು ಬಂದೆ ನನ್ನ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ ಪೊಲಿಟಿಕಲ್ ಅಲಿಗೇಷನ್ ಅಂತ ಹೇಳಿ ನೀವು ಸುಮ್ಮನೆ ಇರಬೇಕಾಯ್ತು ರಾಜೀನಾಮೆ ಕೊಟ್ಟ ಯಾಕಂದ್ರೆ ನಾಗರಾಜ್ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ನಲ್ಲಿ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ವಾ ಅವಾಗ ಇದೇ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಉತ್ತರ ಹೇಳ ನಿಮಗೆ ಹೇಳಿ ಗಣಪತಿ ವಿಚಾರದಲ್ಲಿ ರಾಜೀನಾಮೆ ಕೊಟ್ಟಿರಲಿಲ್ಲ ಹಗಲು ರಾತ್ರಿ ಸಿಬಿಐ ಕೊಟ್ಟಿ ನಾವು ಪ್ರೂವ್ ಮಾಡಿದ್ವಿ ಜಾರ್ಜ್ ಇನ್ವಾಲ್ವ್ ಆಗಿಲ್ಲ ಅಂತ ಪ್ರೂವ್ ಮಾಡಿದ್ವಿ ಫಸ್ಟ್ ರಾಜೀನಾಮೆ ಕೊಟ್ಟಿ ಕೇಳಿ ರಾಜ್ಯ ಸರ್ಕಾರದ ನಮ್ಮ ಹಿಡಿತದಲ್ಲಿ ಅವ್ರ ಕೈಯಿಂದ ರಿಪೋರ್ಟ್ ಕೊಡಿಸಿಲ್ಲ ಆದ್ರೆ ಬಿಜೆಪಿ ಇವರ ಕೇಸಲ್ಲಿ ಇವರ ಕೇಸಲ್ಲಿ ಯಾವುದು ಗಣಪತಿ ಕೇಸ್ ಮಾಡಿದಾಗ ಸಿ ಐ ಎನ್ವೈರಿ ಡಿ ಕೆ ಶಿವಕುಮಾರ್ ಹತ್ರ ಇಟ್ಕೊಂಡು ಇಟ್ಕೊಂಡವರು ಅವತ್ತೇ ಆರೋಪ ಮಾಡಿದಾಗ ಲಖನ್ ಒಂದು ಮಾತು ಹೇಳಿದ್ದು ಇದು ಬೆಳಗಾವಿ ಟು ಕನಕಪುರ ಸಿಡಿ ಫ್ಯಾಕ್ಟರಿ ಇದೆ ಬೆಳಗಾವಿನಲ್ಲೊಬ್ರು ಇದಾರೆ ಇವರಿಗೆ ಸ್ನೇಹಿತರು ಅಂತ ಕೂಡ ಹೇಳಿದ್ರು ಆಯ್ತು ಅವ್ರು ಯಾರ ಬಗ್ಗೆ ಹೇಳೋದ್ರೆ ಧೈರ್ಯವಾಗಿ ಮಾತಾಡ್ಬೇಕು ಯಾರೋ ಒಬ್ರು ಇದ್ದಾರೆ ಯಾರು ಏನು ಹಾ ಬಿಡ್ತೀನಿ ಹಾ ಬಿಡ್ತೀನಿ ಅಂತ ಹೇಳಿ ಏನ್ರಿ ಇದ್ ಕತೆ ನಾನ್ ನಿಮ್ನ ಕೇಳ್ತಾ ಇದ್ದೆ ನಿಮ್ಮ ಹತ್ರದ ಯಾವ್ದು ಪುರಾವೆಗಳಿದ್ರೆ ಶಿವಕುಮಾರ್ ಸಾಹೇಬ್ರಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇತರ ಸಿಡಿಗಳಿದೆ ಅಂತರ ಸವಾಲು ಹೋಗಿದಾರಲ್ಲ ಮಾಡ್ಲಿಕ್ಕೆ ಹೇಳ್ರಿ ಅವ್ರನ್ನ ನಿಮಿಷ ಮಹೇಶ್ ಮಹೇಶ್ ಒಂದ್ ನಿಮಿಷ ಮುಗಿಬೇಕು ಮಹೇಶ್ ಒಂದ್ ನಿಮಿಷದ ಅಧ್ಯಕ್ಷರ ಪ್ಲೀಸ್ ಬೇರೆವ್ರು ಹೆಂಗಸಿ ನ್ಯಾಯಮಾನ ಹೇಳ್ತೀನಿ ಬೇರೆ ಬೇರೆ ಹೆಣ್ಮಕ್ಳು ಬೇಡ ಸಂಸ್ಕಾರ ಇದೆ ನಮ್ಮ ಪಾರ್ಟಿ ನೀವು ನಮ್ಮ ಪಾರ್ಟಿ ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡ್ತೀರಾ ದಯವಿಟ್ಟು ಆ ಪದಗಳ ಬಳಕೆ ಮಾಡ್ಬೇಡ ರಾಜ್ಯದ ಜನ ಎಲ್ಲ ನೋಡೇ ಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಎರಡು ಸಾವಿರ ಸಿಡಿಗಳಿದೆ ಅಂತ ಅದಕ್ಕೆ ಏನಂತಾರೆ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಯಾರೋ ಕೆಟ್ಟವ್ರು ಮಾತಾಡ್ತಾರೆ ಬಿಡಪ್ಪ ಯಾಕೆ ಬೇಕು ಅಂತ ಯಾಕಂತಂದರೆ ವಿ ಆರ್ ನಾಟ್ ಇನ್ ಟು ದಟ್ ದಟ್ ಕೈಂಡ್ ಆಫ್ ಪಾಲಿಟಿಕ್ಸ್ ಎಟ್ ಆಲ್ ನಮಗೆ ಅವಶ್ಯಕತೆನೇ ಇಲ್ಲ ಈ ರಾಜ್ಯದಲ್ಲಿ ಆಡಳಿತದಲ್ಲಿ ಆಗಿರ್ತಕ್ಕಂಥ ವೈಫಲ್ಯಗಳನ್ನು ಜನಗಳ ಮುಂದೆ ಇಟ್ಟು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನಾವೆಲ್ಲೂ ಹೇಳಿಲ್ಲ ನಮ್ಮ ಹತ್ರ ಶಿವಕುಮಾರ್ ಸಾಹೇಬರಾಗಲಿ ಶಿವಕುಮಾರ್ ಸಾಹೇಬ್ರ ಕಡೆ ಆಗಲಿ ವಕ್ತಾರರಾಗಲಿ ಯಾರೂ ಹೇಳಿಲ್ಲ ನಮ್ಮ ಹತ್ರ ಎರಡು ಸಾವಿರ ಸಿಡಿಗಳಿದೆ ಅಂತ ಅವರನ್ನ ಅವ್ರ ಇವರೊಂದು ಕೋಟ್ ಮಾಡಿದ್ರೆ ಏನು ಗೊತ್ತಾ ಒಬ್ಬ ಪರ್ಟಿಕ್ಯುಲರ್ ಮಂತ್ರಿಗೆ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಇಮ್ ಟೆಲ್ ದ ಮಂತ್ರಿ ನೇಮ್ ಆ ಮಂತ್ರಿ ಹೆಸರ ಕೇಳಿ ಆ ಮಂತ್ರಿಗೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಕೇಳಿ ನಿಜ ಅನ್ನೋದಾದ್ರೆ ಲೆಟರ್ಟ್ ಡಿಬೇಟ್ ದಿಸ್ ಥಿಂಗ್ ಇಲ್ಲ ಅಂದ್ರೆ ಇದೆಲ್ಲ ಡೊಳ್ಳು ರಮೇಶ್ ಜಾರಕಿಹೊಳಿ ಮಾಡ್ರು ಅವರಲ್ಲ ಮಹೇಶ್ ಅಲ್ಲ ಮಹೇಶ್ ಅಲ್ಲ ರಮೇಶ್ ಜಾರಕಿಹೊಳಿ ಮಂತ್ರಿಗೆ ನಾನು ಯುವ ರೆಪ್ರೆಸೆಂಟಿಂಗ್ ಜಾರಕಿಹೊಳಿ ಯಾವ ಮಂತ್ರಿ ಅಂತ ನಿಮಿಷ ಯಾವ ಮಂತ್ರಿ

ಅವರು ಜೈಲ್ಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನನ್ನ ಹತ್ರನೂ ತುಂಬಾ ವಿಚಾರ ಇದೆ ಟೈಮ್ ಬಂದಾಗ ಮಾತಾಡ್ತೀನಿ ಎಂದಿದ್ದು ನನಗೇನು ಗೊತ್ತಾ ಕುತೂಹಲ ಏನು ಗೊತ್ತಾ ಅವರು ಅದೇ ಮಾತಾಡ್ತಾರೆ ಇವರು ಮಾತಾಡ್ತಾರೆ ನನ್ನ ಹತ್ರ ತುಂಬ ವಿಚಾರ ಇದೆ ನಾನು ಬಾಯ್ ಬಿಟ್ಟರೆ ಹಂಗೇನು ನೋಡಿ ರಾಜ್ಯದ ಒಳಿತಿಗಾಗಿ ರಾಜ್ಯದ ಜನರಿಗೆ ಅನುಕೂಲಕ್ಕಾಗಿ ಒಳ್ಳೇದಾಗುತ್ತೆ ಅಂದರೆ ಯಾಕೆ ರಾಜಕೀಯ ನಾಯಕರು ಇದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಇದನ್ನ ಅಡ್ವಾಂಟೇಜ್ ಆಗಿ ತಗೊಳಕಾ ಸರ್ ಗುಡ್ ಕ್ವಶನ್ ತುಂಬ ಅದ್ಭುತವಾಗಿ ಸರ್ ಇವಾಗ ನಾನು ಹೇಳೋದಿಷ್ಟೇ ಕುಮಾರಣ್ಣ ಅವ್ರು ರಾಜ್ಯ ಸುತ್ತುತ್ತಾ ಇದ್ರು ಕಷ್ಟಪಟ್ಟು ಇಲ್ಲೇನು ಮಾಡಿದ್ರು ಈ ಸಿ ಡಿ ಇಟ್ಕೊಂಡು ಈ ಹದಿನೇಳು ಜನ ಇವತ್ತೇನಾದ್ರೂ ಸಮ್ಮಿಶ್ರ ಸರ್ಕಾರ ಬೀಳ್ಲಿಕ್ಕೆ ಕಾರಣ ಈ ಸಿಡಿ ಕುಮಾರಣ್ಣ ಅವ್ರ ಸಿಡಿ ಪಾಲಿಟಿಕ್ಸ್ ಅವತ್ತು ಚುಂಚನಗಿರಿ ಅವ್ರೆ ಚುಂಚನಗಿರಿ ಒಬ್ರು ಶ್ರೇಷ್ಠರು ಮಾತಾಡ್ತಿದ್ದೀನಿ ನಾನು ಮಾತಾಡ್ತಿದ್ದೀನಿ ಅದು ಕುಮಾರಣ್ಣ ಅವ್ರ ತಪ್ಪಂದ್ರೂ ತಪ್ಪೇ ಸರ್ ಈ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ತಪ್ಪನೂ ತಪ್ಪೇ ಸರ್ ನಾನು ಹೇಳ್ತಿರೋದು ಅವತ್ತು ಹೋಗಿದ್ದು ಚಿಂಚುಂಗಿರಿ ಸ್ವಾಮೀಜಿಯವರು ದೇವಸ್ಥಾನ ವಿಚಾರಕ್ಕೆ ಅಮೆರಿಕಕ್ಕೆ ಹೋಗಿದ್ರು ಸರ್ ಇವಾಗ ಬಿಜೆಪಿಯವರು ಇಷ್ಟೆಲ್ಲ ಹೇಳ್ತಿದ್ರಲ್ಲ ಸರ್ ಎರಡು ರಾಷ್ಟ್ರೀಯ ಪಕ್ಷಗಳು ಕಿತ್ತಾಡ್ತಿದ್ರಲ್ಲ ಸತ್ಯ ಹರಿಶ್ಚಂದ್ರಂದು ಅವಾರ್ಡ್ಗೆ ನನಗೆ ಬೇಕು ನನಗೆ ಬೇಕು ನಾವು ಸತ್ತಿರೋ ನಾವು ಸತ್ತಿರೋ ನೀವು ಕಳ್ಳರು ಅಂತ ಹೇಳ್ತಿದ್ರಲ್ಲ ಇವತ್ತು ಅವರು ಏನಕ್ಕೆ ಸರ್ ನೀವು ನೀವು ಸೂಕ್ಷ್ಮವಾಗಿ ಹೆಂಗೆ ಅಬ್ಸರ್ವ್ ಮಾಡಬೇಕು ಗೊತ್ತಾ ನೀವು ನಿಮಿಷ ರೀ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣವರೇ ಸರ್ ಕುಮಾರಸ್ವಾಮಿ ಅವ್ರಿಗೆ ಅನ್ಯಾಯ ಆಗಿದ್ದು ಯಾರಿಂದ ಒಂದ್ ನಿಮಿತ್ ನೀವ್ ಮಾಡ್ತಿರಲ್ಲ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವಾಗ ಇತ್ತೀಚಿನ ದಿನಗಳಲ್ಲಿ ಇಲ್ಲೆಲ್ಲ ಏನ್ ನಡೀತಿತ್ತು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸರ್ಕಾರ ಬಿದ್ದೋಗುತ್ತೆ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಏನಾರ ಮಾಡ್ಕೊಳ್ರಪ್ಪ ಅಂದ್ಬಿಟ್ಟು ನಾನು ಅಮೆರಿಕಾಗ ಹೋಗಿ ಹೇಳಿದ್ರು ಒಂದು ನಿಮಿಷ ತನ್ನ ಸರ್ಕಾರವನ್ನ ಸಿದ್ದರಾಮಯ್ಯ ಅವ್ರು ಅದಕ್ಕೆ ಆ ಮಾತನ್ನ ತನ್ನ ಸರ್ಕಾರವನ್ನ ತಾನು ಕಾಪಾಡಿಕೊಳ್ಳ್ದೇನೆ ಅವತ್ತೇ ಹೇಳ್ಬೇಕಾಗಿತ್ತು ನೋಡಿ ನನ್ನ ಸರ್ಕಾರವನ್ನು ಬೀಳ್ಸದಕ್ಕೆ ಇವರು ಸಿಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಮಾತಾಡಬೇಕಾಗಿತ್ತು ಅವತ್ತು ಮಾತಾಡದಿರ ಈಗ ಇವ್ರಿ ತಪ್ಪಾಗುತ್ತೆ ಇಲ್ಲ ಇಲ್ಲ ಹೇಳ್ತೀನಿ ನೋಡಿ ಅವತ್ತು ಸರ್ ಈಗ ಒಂದು ಸಮ್ಮಿಶ್ರ ಸರ್ಕಾರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರ್ತೀವಿ ಆ ಒಂದು ಪಾರ್ಟ್ನರ್ಶಿಪ್ ನಮ್ಗ ಒಬ್ಬರು ಹೆಲ್ಪ್ ಕೊಟ್ಟಿರೋರು ಆ ಸರ್ಕಾರದಲ್ಲಿ ಒಂದು ಪಾರ್ಟ್ ಆಫ್ ಒಂದು ಅದು ಒಂದು ಲೈಫ್ ಅವ್ರು ಸಿದ್ದರಾಮಯ್ಯ ಕಳಿಸ್ಬಿಟ್ರು ಇಲ್ಲ ಹದ್ನಾಲ್ಕ ಜನ ಕಳ್ಸಿ ವಾಪಸ್ ಬನ್ನಿ ಎಲ್ಲಾರು ಬನ್ನಿ ಅಂತ ಓದುವರ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್ ರಾಮಯ್ಯ ಅಲ್ಲ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರೋದು ಅವರು ಯಾರು ಡಿ ಕೆ ಶಿವಕುಮಾರ್ ಮಕ್ಕಳು ಗಂಡ ಸರ್ ಇಬ್ರುನು ಒಂದು ಪಾರ್ಟ್ ಅವರದೇ ಒಂದು ಹೆಂಗ್ರಿ ಆಗುತ್ತೆ ನಿಮ್ಮ ರೇವಣ್ಣ ಕುಮಾರ್ ಸರ್ ಈಗ ನೋಡಿ ಅಣ್ಣ ತಮ್ಮಂದ್ರಾದ್ರು ಬೇರೆ ಸ್ಟೇಟ್ಮೆಂಟ್ ಕೊಡಲ್ಲ ಸ್ಟೇಟ್ಮೆಂಟ್ ಸರ್ ಸ್ಟೇಟ್ಮೆಂಟ್ ಕಳ್ಸಿದ್ರು ಸರ್ ಸ್ಟೇಟ್ಮೆಂಟ್ ಕೊಡೋದು ಬೇರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಕ್ಕೆ ರಾಜ್ಯಾಧ್ಯಕ್ಷರು ಮಾಡಿರೋಕೊಂಡು ಎದ್ರಸ್ಕೊಂಡು ಓಡೋಗಿ ಬಾಡಿಗೆ ಕೂತ್ಕೊಂಡ್ರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ರಾಜಕೀಯ ಪಕ್ಷ ಒಂದು ಬ್ರೇಕ್ ಸಮಯ ಸಂದರ್ಭ ಬಗ್ಗೆ ತಕ್ಕಂತೆ ರಾಜಕೀಯ ಎರಡು ಎಲ್ಲರದ್ದು ಸ್ವಾರ್ಥ ಒಂದು ಬ್ರೇಕ್